ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 82 ಸಬ್ಬತ್ತಿನ ಶಾಲೆಗಳನ್ನು ಆಧುನಿಕ ಪದ್ಧತಿಗಳಲ್ಲಿ ನಡೆಸುವ ಅಂತಾರಾಷ್ಟ್ರೀಯ ಕಲಿಕೆಯ ಪದ್ಧತಿಯು ಪಂಥೀಯತೆಗಾಗಿ ಬಹುಮಟ್ಟಿನ ನೆರವು ಮಾಡುತ್ತಿದೆ ಮತ್ತು ಸತ್ಯಜ್ಞಾನದ ಬೆಳವಣಿಗೆಗೆ ಇನ್ನೂ ಬೇರೆ ವಿಧದಲ್ಲಿ ಅಡ್ಡಿಪಡಿಸುತ್ತಿದೆ ಶಾಲೆಯ ಕಾರ್ಯಾಚರಣೆಯ ಸಂಬಂಧದಲ್ಲಿ ಒಂದು ಪಾಠವನ್ನು ಸರ್ವೇಸಾಮಾನ್ಯವಾಗಿ ಸಿದ್ಧಪಡಿಸಲಾಗುತ್ತದೆ ಸುರಕ್ಷಿತಗೊಳಿಸಿದ ಸಿದ್ಧಪಡಿಸಿದ ಉತ್ತರದೊಂದಿಗೆ ಮುದ್ರಿತ ಪ್ರಶ್ನೆಗಳನ್ನು ಪರಿಗಣಿಸಲು ಸಮಯವಿರುವುದಿಲ್ಲ ಸತ್ಯದ ಹಸಿವಿರುವ ಸತ್ಯವೇದ ವಿದ್ಯಾರ್ಥಿಗಳಿಗೆ ಅಥವಾ ಒಮ್ಮೊಮ್ಮೆ ಬರುವ ಶ್ರದ್ಧಾವಂತ ಉಪಾಧ್ಯಾಯರುಗಳ ಆಲೋಚನೆಗೆ ಆಹಾರ ನೀಡುವ ಮತ್ತು ಉಪಯೋಗಕರ ಚರ್ಚೆಗೆ ಆಸ್ಪದ ನೀಡುವ ಹೆಚ್ಚು ಮುಖ್ಯವಾದ ಪ್ರಶ್ನೆಗಳನ್ನು ತರಲು ಯಾವುದೇ ಸಮಯ ಉಳಿದಿರುವುದಿಲ್ಲ ಈ ಹಿಂದೆ ಸಬ್ಬತ್ತಿನ ಶಾಲೆಯು ಅವರು ಆರಿಸುವ ಭಾಗಗಳನ್ನು ಅಧ್ಯಯನ ಮಾಡುವಂತೆ ಕೂಡಿಬರುತ್ತಿತ್ತು ಮತ್ತು ಸತ್ಯವನ್ನು ಪಡಕೊಳ್ಳುವುದಕ್ಕೆ ಅದರ ಸ್ವಂತ ಪೂರ್ವಕಲ್ಪಿತ ಅಭಿಪ್ರಾಯ ಮತ್ತು ಮೂಢನಂಬಿಕೆಗಳನ್ನು ಮಾತ್ರವೇ ಅಡ್ಡಿಪಡಿಸಲಾಗುತ್ತಿತ್ತು ಪ್ರಾಮಾಣಿಕ ಮತ್ತು ಸತ್ಯದ ಹಸಿವುಳ್ಳವರು ಯಾವಾಗಲೂ ಸ್ವಲ್ಪ ಪ್ರಗತಿಯನ್ನು ಮಾಡಲು ಶಕ್ತರಾಗಿರುತ್ತಿದ್ದರು ಆದರೆ ಈಗ ಹೆಚ್ಚುತ್ತಿರುವ ಸತ್ಯದ ಬೆಳಕು ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸುತ್ತಿರುವಾಗ ಮೂಢನಂಬಿಕೆ ಮತ್ತು ಪೂರ್ವಕಲ್ಪಿತ ಅಭಿಪ್ರಾಯಗಳೆಂಬ ಮಂಜನ್ನು ತೊಲಗಿಸುತ್ತಿರುವಾಗ ಅದು ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಸಬ್ಬತ್ತಿನ ಶಾಲೆಯವರಿಂದ ಆ ಬೆಳಕಿಗೆ ನಡೆಸುತ್ತದೆ ಒಬ್ಬನ ಸತ್ಯವೇದಾಭ್ಯಾಸವನ್ನು ನಿಪುಣತೆಯಿಂದ ನಿರ್ದೇಶಿಸಲಾಗಿದೆ ಹಾಗಾಗಿ ಆತನಿಗೆ ಹೊಸ ವಿಚಾರಗಳು ಅರಿವಿಗೆ ಬಾರದಂತೆ ನಿರುತ್ತರವಾಗಿ ವಾಕ್ಯವೆಂಬ ಹಾಲಿಗೆ ಮನುಷ್ಯನ ಸಂಪ್ರದಾಯಗಳನ್ನು ಬೆರೆಸಿ ಸಾರವನ್ನು ಕುಂದಿಸಿದ ಹಾಲಾಗುತ್ತಿದೆ ಇದು ಬಲವಾದ ಸುಧಾರಿತ ಸತ್ಯವೆಂಬ ಗಟ್ಟಿಯಾದ ಆಹಾರದ ಬಗೆಗಿನ ಎಲ್ಲ ಹಸಿವೆಯನ್ನು ತೆಗೆದುಹಾಕುವುದಾಗಿದೆ ಇಬ್ರಿಯ 5:14 ಇಂತಹ ತರಗತಿಗಳಲ್ಲಿ ಗಟ್ಟಿ ಆಹಾರವನ್ನು ರುಚಿಸುವ ಮೆಚ್ಚುಗೆ ವ್ಯಕ್ತಪಡಿಸಲು ಕಲಿಯುವ ಸಮಯ ಮತ್ತು ಅವಕಾಶವನ್ನು ತ್ಯಾಗ ಮಾಡಲಾಗಿದೆ ವಾಕ್ಯಗಳಿಗೆ ವಿಧೇಯರಾಗಿ ನಾವು ನಮ್ಮ ಪಾಠಗಳಿಗೆ ಅಂಟಿಕೊಳ್ಳತಕ್ಕದ್ದು ಯಾಕೆಂದರೆ ಶೀಘ್ರವೇ ಅವಧಿ ಮುಗಿದು ಹೋಗುತ್ತದೆ ಅಪೋಸ್ತಲರು ಹಾಗೂ ಪ್ರವಾದಿಗಳು ಸ್ಪಷ್ಟಪಡಿಸುವುದೇನೆಂದರೆ ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ದೇವರ ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ನಮಗೆ ಅಗತ್ಯವಾದ ದೇವರ ಸಿದ್ಧಾಂತಗಳನ್ನು ಮೆಚ್ಚಿಕೊಳ್ಳುವಂತೆ ನಾವು ಮೊದಲ ತತ್ವವಿಧಿಗಳನ್ನು ಬಿಟ್ಟು ಬಿಟ್ಟು ಪರಿಪೂರ್ಣತೆಯತ್ತ ಸಾಗಬೇಕೆಂದು ಮೊಲೆಬಿಟ್ಟ ಕೂಸುಗಳಿಗೋ ಎದೆಬಿಟ್ಟ ಮಕ್ಕಳಿಗೋ ಎಂದು ಹೇಳಿರುವುದು ಒಳ್ಳೆಯದಾಗಿಯೇ ಅದೇ ಏಷಾಯ 28:9 ಇಬ್ರಿಯ 6:1 ಸಬ್ಬತ್ತಿನ ಶಾಲೆಯ ಪದ್ಧತಿಗಳು ಇತ್ತೀಚೆಗೆ ಬಹಳಷ್ಟು ಸುಧಾರಿಸಿರುವಾಗಲೂ ಅವು ಇನ್ನೂ ಹೆಚ್ಚು ಅಪೇಕ್ಷೆಗಳನ್ನು ಬಿಟ್ಟು ಬಿಟ್ಟಿವೆ ಅವರಲ್ಲಿ ಏಸುವಿನ ಸೇವೆ ಮಾಡುವ ಕಾತರವುಳ್ಳ ಕರ್ತನ ಅತ್ಯುತ್ತಮ ಜನರಿದ್ದಾರೆ ಅವರುಗಳು ಕರ್ತನ ಕಾರ್ಯಗಳ ಸಂಖ್ಯೆ ಮತ್ತು ತೋರಿಕೆಗಳಿಂದ ಹೆಚ್ಚು ಕಡಿಮೆ ದಿಗ್ಭ್ರಮೆಗೊಂಡಿದ್ದಾರೆ ಕೆಲವು ಒಳ್ಳೆಯ ಸಂಗತಿಗಳು ನೆರವೇರಿವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಆದರೆ ಅವುಗಳಿಗೆ ಅವರದೇ ಚಿಗುರುಗಳೊಡೆದಿವೆ ನಿಷ್ಠಾವಂತರು ತಮ್ಮ ವೈಯಕ್ತಿಕ ಕರ್ತವ್ಯಗಳು ಮತ್ತು ಪ್ರಗತಿಯನ್ನು ಹೊಂದಲು ತಂದೆ ತಾಯಿಗಳಿಗೆ ದೇವರು ಒಪ್ಪಿಸಿರುವ ಕಾರ್ಯಗಳನ್ನು ಮಾಡದೇ ಇರುವುದರಿಂದ ಅಡಚಣೆಗೊಂಡಿದ್ದಾರೆ ಅದರ ನಿರ್ಲಕ್ಷ್ಯವು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹಾನಿಕಾರಿಯಾಗಿದೆ ಪಕ್ವತೆ ಇಲ್ಲದವರು ಸಂಕ್ಷಿಪ್ತವಾದ ಅಧಿವೇಶನ ಸಭೆಗಳು ಮತ್ತು ತರಬೇತುಗಳಲ್ಲಿ ಹಾಜರಾಗಿದ್ದರೆ ಸಾಕು ಸತ್ಯವೇದಾಧ್ಯಯನಕ್ಕಿಂತಲೂ ಇದು ಹೆಚ್ಚು ಒಪ್ಪಿಗೆಯಾದವುಗಳು ಎಂದು ತಿಳಿದಿರುತ್ತಾರೆ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 83 ಸಬ್ಬತ್ತಿನ ಶಾಲೆಗಳು ತಾವು ತಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಎಂಬ ಭಾವನೆಗೆ ನಡೆಸಲ್ಪಡುತ್ತಾರೆ ಮತ್ತು ಅವರು ಹೀಗೆ ತ್ಯಾಗ ಮಾಡಿದ ಕೆಲವು ಸಮಯವನ್ನು ಸಾಮಾಜಿಕ ಹರಟೆ ಮಾತುಗಳಿಂದ ಮತ್ತು ಅವುಗಳು ನೀಡುವ ಪರಸ್ಪರ ವಿಚಾರ ವಿನಿಮಯಗಳಿಂದ ಸಂದಾಯವಾಗುತ್ತದೆ ಎಂದುಕೊಂಡಿದ್ದಾರೆ ಚಿಕ್ಕವರೂ ಸಹ ಅಭ್ಯಾಸ ಕ್ರಮಗಳನ್ನು ಹಾಡುಗಳನ್ನು ಕಥೆ ಪುಸ್ತಕಗಳನ್ನು ವಿನೋದ ವಿಹಾರಗಳನ್ನು ಆದರ ಸತ್ಕಾರ್ಯಗಳನ್ನು ಮತ್ತು
ಸರ್ವೇ ಸಾಮಾನ್ಯವಾದ ಮನರಂಜನೆಗಳನ್ನು ಅತ್ಯುತ್ತಮವಾದವುಗಳೆಂದು ಇಷ್ಟಪಡುತ್ತಾರೆ. ಅವರು ಮತ್ತು ಅವರ ತಾಯಂದಿರು ತಾವು ಉಡುಪು ತೊಡಿಸಲು ಮತ್ತು ಅವರ ಉತ್ತಮ ವಸ್ತ್ರಗಳನ್ನು ತೋರ್ಪಡಿಸುವ ಶ್ರಮಕ್ಕೆ ಇದು ಪುನಃ ಸಂದಾಯವೆಂದೇ ಭಾವಿಸುತ್ತಾರೆ. ಮನೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡುವ ತಂದೆ ತಾಯಿಗಳ ಜವಾಬ್ದಾರಿಯು ಬಹಳ ಹೆಚ್ಚಾಗಿ ಸಬ್ಬತ್ತಿನ ಶಾಲೆಯ ಸೋಗು ಮತ್ತು ಯಾಂತ್ರೀಕೃತ ಸಂಘಟನೆಗೆ ಬಿಟ್ಟುಕೊಡಲಾಗಿದೆ. ಸಬ್ಬತ್ತಿನ ಶಾಲೆಯನ್ನು ದೇವಾಲಯ ಶಿಶು ವಿಹಾರವೆಂದು ಸರಿಯಾಗಿ ಹೆಸರಿಡಲಾಗಿದೆ. ಹೀಗೆ ಚಿಕ್ಕ ಮಕ್ಕಳನ್ನು ಈ ಲೋಕದ ಉತ್ಸಾಹದಲ್ಲಿ ಬುದ್ಧಿ ಮಾತುಗಳಲ್ಲಿ ಪೋಷಿಸಲಾಗುತ್ತಿದೆ. ಅವರುಗಳು ಆ ಹಣಜಿಯ ಮಹಾಪೈರಿನ ಎಳೆಯ ಬೆಳೆಯಾಗಿ ಮೊಳಕೆಯೊಡೆಯುತ್ತಿದ್ದಾರೆ. ಅವುಗಳಿಂದಲೇ ಬಾಬೆಲ್ ಆಕ್ರಮಿಸಲ್ಪಟ್ಟಿತು. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಹಿರಿಯರ ಸತ್ಯವೇದ ತರಗತಿಗಳು ಅವೆ. ಅದರ ಬೋಧಕರು ನಿರ್ಭೀತನೂ ಸ್ವತಂತ್ರನೂ ಆಗಿ ನಿಗದಿಪಡಿಸಿದ ಪಾಠವನ್ನು ತ್ಯಜಿಸಿ ಹೆಚ್ಚು ಮುಖ್ಯವಾದ ವಿಷಯಗಳನ್ನು ಅನುಸರಿಸುವುದಕ್ಕೆ, ಸತ್ಯಕ್ಕೆ ಬಿಡುಗಡೆ ನೀಡುವುದಕ್ಕೆ, ಅದನ್ನು ಮುಂತರಲು ಅದು ಅವನ ಪಂಗಡದ ಸೂತ್ರಕ್ಕೆ ಅನುಕೂಲಕರವೋ ಅನಾನುಕೂಲಕರವೋ ಎಂಬುದನ್ನು ಎಣಿಸದಂತೆ ಸ್ವತಂತ್ರನೂ ಆಗಿರುತ್ತಾನೆ. ಆತನನ್ನು ಲೋಕಪರರಾದ ಪಾಸ್ಟರ್ ಅಥವಾ ಮೇಲ್ವಿಚಾರಕರು ಸುರಕ್ಷಿತನಲ್ಲವೆಂದು ಗುರುತಿಸುತ್ತಾರೆ. ಅಂತಹ ಉಪಾಧ್ಯಾಯರುಗಳು ನಿಜವಾಗಿಯೂ ಭಿನ್ನ ವರ್ಗಾವಲಂಬಿಗಳಾಗಿ ಗಂಡಾಂತರಕಾರಿಗಳೂ ಆಗಿರುತ್ತಾರೆ ಮತ್ತು ಬಲು ಬೇಗನೆ ತರಗತಿಗಳಿಲ್ಲದವರಾಗಿರುತ್ತಾರೆ. ಇಂತಹ ಶಿಕ್ಷಕರು ಮತ್ತು ಸತ್ಯವನ್ನು ನೇರ ತನಿಖೆ ಒಪ್ಪಿಕೊಳ್ಳುತ್ತಾರೆ. ಅಂತಹ ಬೋಧಕರು ಬಲು ಬೇಗನೆ ಹಗ್ಗವನ್ನು ತುಂಡರಿಸಿ ಭಿನ್ನ ವರ್ಗಾವಲಂಬಿಗಳ ಕಟ್ಟನ್ನು ಚದುರಿಸಿಬಿಡುತ್ತಾರೆ. ಹೀಗಾಗಿ ಅವರುಗಳು ಬಹಳ ಕಾಲ ಇರುವುದಿಲ್ಲ. ಆದುದರಿಂದ ತಮ್ಮ ತರಗತಿಯ ಆಲೋಚನೆಗಳನ್ನು ಹಿಡಿದುಕೊಳ್ಳಬಹುದಾದ ಗಟ್ಟಿಯಾದ ಆಹಾರದಿಂದ ಬೇರೆಡೆಗೆ ತಿರುಗಿಸಬಲ್ಲ ಇತರರನ್ನು ಆಯ್ದುಕೊಳ್ಳಲಾಗುತ್ತದೆ ಮತ್ತು ಅವರನ್ನು ಅಜ್ಞಾತ ಶಿಶುಗಳಂತೆ ತಾವಾಗಿಯೇ ನಿಂತುಕೊಳ್ಳಲಾಗದಂತೆ ಶಕ್ತಿಹೀನರನ್ನಾಗಿ ಇರಿಸಿಕೊಳ್ಳಲಾಗುತ್ತದೆ ಮತ್ತು ಅವರನ್ನು ತಮ್ಮ ಪದ್ಧತಿಗಳನ್ನು ಕಲಿಸಲು ಪ್ರೀತಿಸುವಂತೆ ಕಟ್ಟಲಾಗುತ್ತದೆ. ಅದಿಲ್ಲದೆ ಅವರು ಸಾಯುತ್ತಾರೆಂಬ ನಂಬಿಕೆಯನ್ನು ಹುಟ್ಟಿಸಲಾಗುತ್ತದೆ. ನಿಜವಾದ ಉಪಾಧ್ಯಾಯನ ಸ್ಥಳವು ಮತ್ತು ನಿಜವಾದ ಸತ್ಯವೇದ ವಿದ್ಯಾರ್ಥಿಯ ಸ್ಥಳವು ಎಲ್ಲ ಮಾನವ ಸಂಬಂಧಗಳ ಹೊರಗೆ ಇದೆ. ದೇವರ ಒಳ್ಳೆಯ ವಾಕ್ಯಗಳನ್ನೆಲ್ಲ ಅವರಿಗೆ ಪರೀಕ್ಷಿಸಲು ಮತ್ತು ಉಣಿಸಲು ಮುಕ್ತವಾಗಿದೆ ಮತ್ತು ಕುರಿಮರಿಯು ಹೋದ ಕಡೆಯಲ್ಲೆಲ್ಲ ಅದನ್ನು ಅನುಸರಿಸುವಂತೆ ಅನಿಯಂತ್ರಗೊಳಿಸಲಾಗುವುದು. ಯೋಹಾನ 8:36, ಗಲಾತ್ಯ 5:1. ವ್ಯಕ್ತಿಗತ ಸ್ವತಂತ್ರವನ್ನು ಹೀಗೆ ಎಂದೂ ಇಲ್ಲದಂತೆ ಬಾಹ್ಯವಾಗಿ ಮಾನ್ಯ ಮಾಡುವುದಾದರೂ ಈ ಹಿಂದೆ ಯಾವಾಗಲೂ ಇಷ್ಟೊಂದು ಸಂಪೂರ್ಣವಾಗಿ ಎಲ್ಲ ಗೋಧಿ ಮತ್ತು ಹಣಜಿಯನ್ನು ಕಟ್ಟುಗಳನ್ನಾಗಿ ಮಾಡುವಂತೆ ಪಟ್ಟಿಗಳನ್ನು ಹಾಕಿರಲಿಲ್ಲ. ಏರ್ಪಾಡುಗಳು ಇಷ್ಟರ ಮಟ್ಟಿಗೆ ನಿಕಟವಾಗಿದ್ದ, ಇಷ್ಟರ ಮಟ್ಟಿಗೆ ಎಲ್ಲ ವ್ಯಕ್ತಿಗಳ ಸ್ವತಂತ್ರಗಳನ್ನು ನಿರ್ಬಂಧಿಸಬಹುದಾದ ಸಂದರ್ಭಗಳು ಇಂದಿನಂತೆ ಈ ಹಿಂದೆ ಎಂದೂ ಇದ್ದಿಲ್ಲ. ಮತಾಭಿಮಾನಿ ಪಂಥದವರ ಪ್ರತಿಯೊಂದು ಬಿಡುವಿನ ಸಮಯವು ಅನೇಕ ಕೂಟಗಳಲ್ಲಿ, ಯೋಜನೆಗಳಲ್ಲಿ, ಯಾವುದಾದರೂ ಒಂದರಿಂದ ದೊರೆಯುವ ಮನರಂಜನೆಯಿಂದ ತುಂಬಿರುತ್ತದೆ. ಹೀಗಾಗಿ ಸ್ವಚ್ಛಂದವಾಗಿ ಆಲೋಚಿಸಲು ಮತ್ತು ಸತ್ಯವೇದಾಧ್ಯಯನ ಮಾಡಲು ಅವರಿಗೆ ಸಮಯವಿರುವುದಿಲ್ಲ. ಈ ಕೂಟಗಳ ಮನರಂಜನೆಗಳು ಮುಂತಾದವುಗಳು ಇದು ಮತ ಪಂಥದವರ ಬೆಳವಣಿಗೆಯ ಶಕ್ತಿಯಾಗಿದೆ. ಇದರ ಪರಿಣಾಮವಾಗಿ ದಾಸತ್ವವಾಗಿದೆ. ಇದು ದೇವರ ಪ್ರತಿಷ್ಠೆಗೊಂಡ ಮಕ್ಕಳ ಗೋಧಿಯ ನಿಜವಾದ ಬೆಳವಣಿಗೆಗೆ ಎಷ್ಟೋ ಬಾಧಕವಾಗಿದೆ. ಕಟ್ಟುಗಳನ್ನು ಪ್ರವಾದಿಯು ಹೇಳುವಂತೆ ಈ ತಂಡಗಳು ಇನ್ನಷ್ಟು ಬಿಗಿಯುಳ್ಳದ್ದಾಗಿ ಮಾಡಲಾಗುತ್ತದೆ. ಯೆಶಾಯ 28:22. ಕೆಲವು ಗೋಧಿ ಮತ್ತು ಅನೇಕ ಹಣಜಿಗಳಿಂದ ಈ ಕಟ್ಟುಗಳನ್ನು ಮಾಡಲಾಗುವುದು. ಹೀಗಾಗಿ ಅದು ಮುಕ್ತವಾಗಲು ಪ್ರತಿನಿತ್ಯವೂ ಬಹಳ ಹೆಚ್ಚಾಗಿ ಕಷ್ಟಪಡುತ್ತಿರುತ್ತದೆ. ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 6 ಸುಗ್ಗಿಯ ಕಾರ್ಯ, ಪುಟ 84. ನಾವು ನೋಡಿದಂತೆ ಸಣ್ಣ ಪ್ರಮಾಣದಲ್ಲಿ ಸತ್ಯವಾಗಿ ಪ್ರತಿಷ್ಠೆ ಹೊಂದಿದ ಗೋಧಿಯಿಂದ ಮತ್ತು ಬ್ಯಾಪ್ಟಿಸ್ಟ್ ಪ್ರೊಫೆಷನ್ ಎಂದು ಮೆಥೋಡಿಸ್ಟ್ ಬಿಷೋಪರು ಹಣಜಿ ವರ್ಗದವರನ್ನು ತೀವ್ರವಾಗಿ ವಿವರಿಸಿ ಹೇಳಿರುವ ದೊಡ್ಡ ಸಮೂಹ ಹಣಜಿಯನ್ನು ಸುಡುವುದು ಕ್ಷಣ ಮಾತ್ರದ ಘಟನೆಯಾಗಿದೆ. ಆದಾಗ್ಯೂ ಅನೇಕರು ಮಾಡುವ ತಪ್ಪೇನೆಂದರೆ ಹಣಜಿಯನ್ನು ಬೆಂಕಿಯ ಕೊಂಡದಲ್ಲಿ ಸುಡುವುದು, ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುದು. ಮತ್ತಾಯ 13:42 ಎಂಬುದು ಅಕ್ಷರಶಃ ಬೆಂಕಿಗೆ ಅಥವಾ ಪ್ರಸ್ತುತ ಜೀವನಕ್ಕೆ ಮೀರಿದ ತೊಂದರೆಯನ್ನು ಸೂಚಿಸುವುದಾಗಿದೆ ಎಂಬುದು ತಪ್ಪು ಊಹೆಯಾಗಿದೆ.
ಈ ಸಂಪೂರ್ಣವಾದ ಸಾಮ್ಯವು ಪ್ರಸ್ತುತ ಯುಗದದ್ದಾಗಿದೆ. ಈ ಬೆಂಕಿಯು ಸಾಂಕೇತಿಕವಾದದ್ದು ಮಾತ್ರವಲ್ಲ, ಗೋಧಿ ಮತ್ತು ಹಣಜಿಯು ಒಂದು ಸಂಕೇತವೇ. ಇದು ಸಂಕಟದ ಸಮಯದಲ್ಲಿ ಉಂಟಾಗಲಿರುವ ಹಣಜಿಯ ನಾಶನವನ್ನು ಸಂಕೇತಿಸುತ್ತದೆ ಮತ್ತು ಇದರೊಂದಿಗೆ ಈ ಕಾಲವು ಮುಕ್ತಾಯವಾಗುತ್ತದೆ ಮತ್ತು ಇದರಿಂದ ಗೋಧಿ ವರ್ಗದವರಿಗೆ ತಪ್ಪಿಸಿಕೊಳ್ಳುವುದನ್ನು ವಾಗ್ದಾನ ಮಾಡಲಾಗಿದೆ. ಮಲಾಕಿ 3:17, ಲೂಕ 21:36. ಬೆಂಕಿಯ ದೊಡ್ಡ ಕೊಂಡವು ಕ್ರೈಸ್ತ ಪ್ರಪಂಚದ ಅನರ್ಹರಾದ ಹಣಜಿ ವರ್ಗದವರ ಮೇಲೆ ಸುಗ್ಗಿಯ ಕೊನೆಯಲ್ಲಿ ಎರಗಿ ಬರಲಿರುವ ಮಹಾಸಂಕಟದ ಸಮಯವನ್ನು ಸಂಕೇತಿಸುತ್ತದೆ. ಹಣಜಿಯ ನಾಶನವು ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಎಲ್ಲ ಹಣಜಿಗಳ ವರ್ಗದ ವ್ಯಕ್ತಿಗಳ ನಾಶನದ ಅರ್ಥವನ್ನು ಸೂಚಿಸುವುದಿಲ್ಲ. ಅದು ನಿಜವಾಗಿಯೂ ಈ ವರ್ಗದ ದೋಷಪೂರಿತ ತೋರಿಕೆಯ ಬಡಾಯಿಗಳ ನಾಶನವನ್ನು ಸೂಚಿಸುತ್ತದೆ. ಅವರ ಹಕ್ಕೇಳಿಕೆ ಅಥವಾ ಶ್ರದ್ಧಾಘೋಷಣೆಯ ಮಾತುಗಳು ಅವರು ಕ್ರೈಸ್ತರು ಎಂಬುದಾಗಿದೆ. ಆದರೆ ಅವರಿನ್ನೂ ಈ ಲೋಕದ ಮಕ್ಕಳಾಗಿದ್ದಾರೆ. ಹಣಜಿಯಂತೆ ಸುಟ್ಟು ಇಲ್ಲವೇ ನಾಶ ಮಾಡುವಾಗ ಅವರುಗಳನ್ನು ಅವರ ನಿಜವಾದ ಗುಣಲಕ್ಷಣದಲ್ಲಿ, ಅಂದರೆ ಪ್ರಪಂಚದ ಸದಸ್ಯರು ಎಂಬುದನ್ನು ಗ್ರಹಿಸಬಹುದು ಮತ್ತು ಇನ್ನು ಮುಂದೆಯೂ ಅವರನ್ನು ಕ್ರೈಸ್ತರನ್ನಾಗಿ, ಕ್ರಿಸ್ತನ ಸಭೆಯ ಹೆಸರು ಮಾತ್ರದ ಸದಸ್ಯರನ್ನಾಗಿ ಅನುಸರಿಸುವುದಿಲ್ಲ. ನಮ್ಮ ಕರ್ತನು ತಾನು ರಾಜ್ಯದ ಉತ್ತಮ ಬೀಜಗಳನ್ನು, ಸತ್ಯವನ್ನು ಬಿತ್ತಿದ್ದೇನೆಂದು ವಿವರಿಸುತ್ತಾನೆ. ಆದ್ದರಿಂದ ಸತ್ಯದ ಆತ್ಮನು ಪಡಕೊಂಡ ಎಲ್ಲ ಸತ್ಯವಾದ ಗೋಧಿಯು ಉತ್ಪನ್ನವಾಗುತ್ತದೆ. ನಂತರ ರಾತ್ರಿಯ ಸಮಯದಲ್ಲಿ, ಕತ್ತಲಿನ ಯುಗದಲ್ಲಿ ಸೈತಾನನು ಬಂದು ಅವುಗಳ ನಡುವೆ ಹಣಜಿಯನ್ನು ಬಿತ್ತಿದನು. ಈ ಹಣಜಿಯನ್ನು, ಗೋಧಿಯನ್ನು ಬಿತ್ತಿದ ರೀತಿಯಲ್ಲಿಯೇ ಬಿತ್ತಲಾಯಿತು ಎಂಬುದು ನಿಸ್ಸಂಶಯ. ಅವುಗಳು ತಪ್ಪು ಬೋಧನೆಗಳ ಸಂತತಿಯಾಗಿವೆ. ಮಹಾವಿರೋಧಿ ಮತ್ತು ಆತನ ಕುರುಡು ಸೇವಕರಿಗೆ ಘೋರವಾದ ರೀತಿಯಲ್ಲಿ ಪವಿತ್ರಾಲಯ ಮತ್ತು ಸಮೂಹವು ಮೈಲಿಗೆಯಾಯಿತೆಂಬುದನ್ನು ನಾವು ನೋಡಿದ್ದೇವೆ. ಅಮೂಲ್ಯವಾದ ಪಾತ್ರೆಗಳು ಪೋಪ್ನ ಅಧಿಕಾರದಿಂದ ಯಾವ ರೀತಿಯಲ್ಲಿ ಅಶುದ್ಧಗೊಂಡಿತು ಮತ್ತು ತಪ್ಪಾದ ಅನ್ವಯಗೊಂಡಿತು ಎಂಬುದನ್ನು ನೋಡಿದ್ದೇವೆ. ಇದು ಅದೇ ರೀತಿಯಲ್ಲಿ ಅದೇ ಸಂಗತಿಗಳ ಮತ್ತೊಂದು ತೋರಿಕೆಯಾಗಿದೆ. ತಪ್ಪಾದ ಸಿದ್ಧಾಂತಗಳು ಕರ್ತನ ಗೋಧಿಯ ಹೊಲದಲ್ಲಿ ತಪ್ಪಾದ ಗುರಿಯನ್ನು ಮತ್ತು ಆಕಾಂಕ್ಷೆಗಳನ್ನು ಉತ್ಪಾದಿಸಿತು ಮತ್ತು ಬಹಳ ಮಂದಿಯನ್ನು ತಪ್ಪು ಸಿದ್ಧಾಂತಗಳ ಮತ್ತು ಆಚರಣೆಗಳನ್ನು ಬಿತ್ತುತ್ತಾ ಸೈತಾನನ ಸೇವೆಗೆ ನಡೆಸಿತು ಮತ್ತು ಅವುಗಳು ಹಣಜಿಯನ್ನು ಸಮೃದ್ಧಿಯಾಗಿ ಉಂಟು ಮಾಡಿತು. ಆ ಹೊಲದ ಪೈರನ್ನು 100,000,000,000 ಲೆಕ್ಕ ಮಾಡುವುದರಿಂದ ಸುಂದರವಾಗಿಯೂ ಅಭಿವೃದ್ಧಿಯ ಹೊಂದಿದಂತೆಯೂ ಅನೇಕರಿಗೆ ತೋರಿಬರುತ್ತದೆ. ಆಗ ನಿಜವಾಗಿಯೂ ಗೋಧಿಯ ಪ್ರಮಾಣವು ಬಹಳ ಕಡಿಮೆಯಾಗಿರುತ್ತದೆ. ಹಣಜಿಗಳಿಂದ ಉಸಿರುಗಟ್ಟಿಸಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಾಗದ ಗೋಧಿಗೆ ಈ ಲೌಕಿಕ ಉತ್ಸಾಹವು ಹಣಜಿಗಳು ಸಭೆಯಲ್ಲಿಲ್ಲದಿದ್ದರೆ ಹೆಚ್ಚು ಒಳ್ಳೆಯದಾಗಿರುತ್ತಿತ್ತು. ಈ ಹಣಜಿಗಳು ಲೋಕದಲ್ಲಿ ಅದರ ಸ್ವಂತ ಸ್ಥಳದಲ್ಲಿರಬೇಕಿತ್ತು. ಕ್ರಿಸ್ತನ ಆತ್ಮನ ಮತ್ತು ಸಿದ್ಧಾಂತಗಳ ಒಂದೇ ಪ್ರತಿನಿಧಿಯಾಗಿರುವ ಪ್ರತಿಷ್ಠೆ ಹೊಂದಿದ ಚಿಕ್ಕ ಹಿಂಡನ್ನು ಹೊಲದಲ್ಲಿಯೇ ಬಿಡಬೇಕಾಗಿತ್ತು. ಆಗ ಸಭೆ ಮತ್ತು ಲೋಕದ ವ್ಯತ್ಯಾಸವು ಗುರುತಿಸಲ್ಪಡುತ್ತಿತ್ತು ಮತ್ತು ಅದರ ಬೆಳವಣಿಗೆಯು ಸುವ್ಯಕ್ತವಾಗಿ ಕಡಿಮೆ ತ್ವರಿತವಾಗುತ್ತಿದ್ದರೂ ಅದು ಆರೋಗ್ಯಕರವಾಗಿರುತ್ತಿತ್ತು. ಹೆಚ್ಚಾಗಿ ಕಾಣುವ ಜಯವು ಸಂಖ್ಯೆ ಮತ್ತು ಸಂಪತ್ತಿನಿಂದ ಹಾಗೂ ಸಾಮಾಜಿಕ ನಿಲುವಿನಿಂದ ಪ್ರಕಟವಾಗುತ್ತದೆ. ಅದರಲ್ಲಿ ಬಹಳಷ್ಟು ಕೀರ್ತಿ ಹೊಂದಿದ ಅನೇಕರು ನಿಜವಾಗಿಯೂ ದೊಡ್ಡ ನಷ್ಟವಾಗಿದ್ದಾರೆ. ಯಾವುದೇ ಅರ್ಥದಲ್ಲಿ ಅವರು ಸಭೆಗಾಗಲಿ ಲೋಕಕ್ಕಾಗಲಿ ಆಶೀರ್ವಾದಕರವಲ್ಲ ಎಂಬುವಂಥದ್ದೇ. ಎಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3, ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 6, ಸುಗ್ಗಿಯ ಕಾರ್ಯ, ಪುಟ 85. ಈ ಪ್ರಸ್ತಾಪವನ್ನು ಪರೀಕ್ಷಿಸುವಾಗ ಅನೇಕ ಹಣಜಿಗಳು ಅನುಕರಣ ಗೋಧಿಗಳು ಎಂಬ ಸುಳ್ಳು ಸ್ಥಾನಕ್ಕೆ ಕಡಿಮೆ ಕಾರಣರೆಂದು ನಾವು ಹೇಳಬಹುದು. ಅವರು ಪ್ರತಿಷ್ಠೆ ಹೊಂದಿದ ಚಿಕ್ಕ ಹಿಂಡನ್ನು ಉಗ್ರಗಾಮಿಗಳು ಮತ್ತು ಧರ್ಮಾಂಧರು ಎಂದು ಪರಿಗಣಿಸುವುದರಿಂದ ಹಣಜಿಗಳು ನಿಜವಾದ ಕ್ರೈಸ್ತ ಸಭೆಯಲ್ಲವೆಂದು ಅವರಲ್ಲಿ ಅನೇಕರಿಗೆ ಗೊತ್ತಿಲ್ಲ ಮತ್ತು ಹಣಜಿಯ ಜನಸ್ತೋಮದೊಂದಿಗೆ ಹೋಲಿಸುವಾಗ ಹಣಜಿಯು ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಯಾಗಿ ಇರುವ
ಹೇಳುವುದಾದರೆ ನಮ್ಮ ಕರ್ತನು ಅಪೋಸ್ತಲರು ಮತ್ತು ಎಲ್ಲ ಗೋದಿಯು ನಿಜವಾಗಿಯೂ ಅತಿರೇಕಿಗಳು ಧರ್ಮಾಂಧರು ಎಂಬುದಾಗಿ ಅವರಿಗೆ ಕಂಡುಬರುತ್ತದೆ. ಹಣಜಿಗಳು ಎಷ್ಟೋ ಸಾಧ್ಯಾಂತವಾಗಿ ಮತ್ತು ಹಲವೊಮ್ಮೆ ಅವರುಗಳು ನಿಜವಾದ ಕ್ರೈಸ್ತರೆಂದು ಭರವಸೆ ಹೊಂದಿದ್ದಾರೆ. ಯಹೂದ್ಯರು ನಾಸ್ತಿಕರು ಮತ್ತು ಅನ್ಯ ಜನಾಂಗದವರನ್ನು ಇದಕ್ಕೆ ವಿರೋಧವೆಂದು ನಿರೀಕ್ಷಿಸುತ್ತಾರೆ. ತಪ್ಪಾದ ಸಿದ್ಧಾಂತಗಳಲ್ಲಿ ಎರಡು ವರ್ಗಗಳಿವೆ. ಅವರಲ್ಲಿ ಯಾರು ನಿತ್ಯ ಯಾತನೆಯಿಂದ ತಪ್ಪಿಸಿಕೊಳ್ಳುತ್ತಾರೋ ಅವರು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥರು ಎಂಬ ಭರವಸೆ ನೀಡುತ್ತವೆ. ಶೋಚನೀಯವಾದ ನೀತಿಭ್ರಷ್ಟರು ಮತ್ತು ಮುಚ್ಚುಮರೆ ಇಲ್ಲದಿರುವ ಖೇಡಿಗರು ಮತ್ತು ಅನೀತಿವಂತರನ್ನು ಪ್ರಸಂಗದಲ್ಲಿ ಹೊರತುಪಡಿಸಿ ಪ್ರತಿಯೊಂದು ಶವ ಸಂಸ್ಕಾರ ಪ್ರವಚನದಲ್ಲಿ ಶಾಂತಿ ಮತ್ತು ಆನಂದ ಪರಲೋಕದಲ್ಲಿ ಮಹಿಮೆಯನ್ನು ಸ್ನೇಹಿತರಿಗೆ ದೃಢಪಡಿಸಲಾಗುತ್ತದೆ ಮತ್ತು ಇದನ್ನು ಸಾಬೀತುಪಡಿಸುವಂತೆ ಪ್ರತಿಷ್ಠೆಗೊಂಡವರಿಗೆ ಮತ್ತು ಭಕ್ತರುಗಳಿಗೆ ಮಾತ್ರವೇ ಅನ್ವಯವಾಗುವ ಸತ್ಯವೇದದ ಭಾಗಗಳನ್ನು ಉಲ್ಲೇಖಿಸಲಾಗುವುದು. ಸ್ವಾಭಾವಿಕವಾಗಿ ತಮ್ಮನ್ನು ತಾವೇ ದೂಷಿಸಿಕೊಳ್ಳುವಂತಹವರು ಆತ್ಮಸಾಕ್ಷಿಯಾಗಿ ತಾವುಗಳು ಸಂತರಲ್ಲವೆಂಬುದನ್ನು ಹೇಳಿಕೊಳ್ಳುವವರು ಮತ್ತು ಅಂತಹವರಿಗೆ ದೊರೆಯುವ ಸಿರಿವಂತ ವಾಗ್ದಾನಗಳನ್ನು ತಮ್ಮದೆಂದು ಹೇಳಿಕೊಳ್ಳದಿರುವವರಿಗೆ ಅವುಗಳನ್ನು ಪಡಕೊಳ್ಳಲು ಸಾಧಿಸಬಹುದೆಂದು ವೇದಿಕೆಗಳಿಂದಲೂ ಬೋಧಕ ಪೀಠದಿಂದಲೂ ಸರಿಯಾದ ವಿಷಯ ತಿಳಿಯದ ಜೊತೆ ಹಣಜಿಗಳು ಮನವೊಲಿಸುತ್ತಿದ್ದಾರೆ. ಅವರುಗಳು ಮನಸಾಕ್ಷಿಯಲ್ಲಿ ನಿಜವಾಗಿಯೂ ಅವರು ಖಚಿತವಾಗಿ ಅವರು ನಿತ್ಯವಾದ ಯಾತನೆಯನ್ನು ಅರ್ಹಗೊಳಿಸುವ ಯಾವುದನ್ನೂ ತಾವು ಮಾಡಿಲ್ಲ ಎಂದು ಭಾವಿಸುತ್ತಾರೆ. ಮತ್ತು ಕ್ರೈಸ್ತ ಪ್ರಪಂಚದಲ್ಲಿರುವ ತಪ್ಪಾದ ಸಿದ್ಧಾಂತಗಳ ಬಗ್ಗೆ ಇರುವ ಅವರ ನಂಬಿಕೆಯು ಅವರನ್ನು ನಿರೀಕ್ಷೆಗೆ ನಡೆಸುತ್ತದೆ. ಮತ್ತು ತಾವು ಮತ್ತು ಸಭೆಯ ಎಲ್ಲ ನೀತಿವಂತ ಜನರು ಆ ಶ್ರೀಮಂತ ಆಶೀರ್ವಾದವಿರುವ ಸಭೆಗೆ ಸೇರಿದವರು ಎಂಬ ಹಕ್ಕೇಳಿಕೆಗೆ ನಡೆಸುತ್ತದೆ. ಹೀಗಾಗಿ ಅವರುಗಳು ತಪ್ಪು ಸಿದ್ಧಾಂತದ ಒತ್ತಡದಿಂದ ಹಣಜಿಗಳಾಗಿದ್ದಾರೆ. ಅವರುಗಳು ತಾವಾಗಿ ತಪ್ಪಾದ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿರುವುದಲ್ಲದೆ ನಿಜವಾಗಿಯೂ ಉನ್ನತ ಮಟ್ಟದ ಸಂತತ್ವವನ್ನು ತಪ್ಪಾಗಿ ಪ್ರತಿನಿಧಿಸುತ್ತಾರೆ. ತಪ್ಪು ತಿಳುವಳಿಕೆಯ ಭ್ರಮೆಯಲ್ಲಿ ಅವರುಗಳು ಸುರಕ್ಷೆ ಮತ್ತು ತೃಪ್ತಿಯ ಜ್ಞಾನವನ್ನು ಅನುಭವಿಸುತ್ತಿದ್ದಾರೆ. ತಮ್ಮ ಮತ್ತು ತಮ್ಮ ಜೀವನವನ್ನು ಹೆಸರು ಮಾತ್ರದ ಸಭೆಯ ಇತರರೊಂದಿಗೆ ಮತ್ತು ಇತರರ ಮರಣದೊಂದಿಗೆ ಹೋಲಿಸಿಕೊಂಡು ಸ್ನೇಹಿತರ ಶವ ಸಂಸ್ಕಾರದಲ್ಲಿ ಸ್ತುತಿ ಪದಗಳನ್ನು ಆಲಿಸಿದವರಾದ ಅವರು ತಮ್ಮನ್ನು ಕನಿಷ್ಠ ಸರಾಸರಿಯವರು ಮತ್ತು ಗಟ್ಟಿಯಾಗಿ ಶ್ರದ್ಧಾಭಕ್ತಿಯನ್ನು ಹೇಳಿಕೊಳ್ಳುವವರಿಗಿಂತಲೂ ಇನ್ನೂ ಹೆಚ್ಚು ಸ್ಥಿರವಾದವರು ಎಂದು ಕಂಡುಕೊಳ್ಳುತ್ತಾರೆ. ಆದಾಗ್ಯೂ ನಾವು ಹೃದಯ ಮತ್ತು ಜೀವನದ ಸಮಯ ಮತ್ತು ಸಾಧನಗಳನ್ನು ತಲಾಂತುಗಳು ಮತ್ತು ಅವಕಾಶಗಳನ್ನು ದೇವರಿಗೆ ಮತ್ತು ಆತನ ಸೇವೆಗೆ ಎಂದೂ ಯಾವುದೇ ರೀತಿಯಲ್ಲಿಯೂ ಪ್ರತಿಷ್ಠೆಯನ್ನು ಮಾಡಿಲ್ಲ ಎಂಬ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆ. ಆದರೆ ಯಹೂದ್ಯ ರಾಷ್ಟ್ರದ ಹೊಟ್ಟು ವರ್ಗದವರಾಗಿ ಅವರು ಸುಗ್ಗಿಯ ಅಂತ್ಯದಲ್ಲಿ ಆರದ ಬೆಂಕಿಯಲ್ಲಿ ಸುಡಲ್ಪಟ್ಟಂತೆಯೇ. ಲೂಕ 3:17. ಈ ಹಣಜಿ ವರ್ಗವು ಈ ಸುಗ್ಗಿಯಲ್ಲಿ ನಾಶವಾಗುವುದು. ದೇವರ ರಾಜ್ಯದ ವಿಜಯದಲ್ಲಿ ದೊರೆಯುವ ದೈವಿಕ ಭಾಗ್ಯದ ಬಗ್ಗೆ ಹೊಟ್ಟಿನ ಎಲ್ಲ ಪೊಳ್ಳು ಹಕ್ಕೇಳಿಕೆಗಳು ಆ ಸುಗ್ಗಿಯ ಅಂತ್ಯವಾಗುವ ಮೊದಲು ಧಾರ್ಮಿಕ ಮತ್ತು ರಾಜಕೀಯ ಹೋರಾಟವೆಂಬ ಬೆಂಕಿಯಲ್ಲಿ ಮುಗಿದು ಹೋಗಿರುವುದರಿಂದ ಅದು ಆ ಪದ್ಧತಿಯನ್ನು ನಾಶ ಮಾಡಿರುವಂತೆ ಅದು ಕ್ರೈಸ್ತ ಪ್ರಪಂಚವೆಂದು ಹೇಳಿಕೊಳ್ಳುವ ಆ ಹಣಜಿಯ ವರ್ಗಕ್ಕೂ ಹಾಗೆಯೇ ಆಗುವುದು. ಅದು ನಾಶಗೊಳ್ಳುವುದು. ಹೀಗಾಗಿ ಅವುಗಳು ಹಣಜಿಗಳಾಗಿರುವುದು ಮುಗಿದು ಹೋಗುವುದು. ಅವರು ತಮ್ಮನ್ನು ಇತರರನ್ನು ಮೋಸಗೊಳಿಸುವುದು ಮುಗಿದು ಹೋಗುತ್ತದೆ. ವಿಜಯಿಗಳಾಗುವ ಸಂತವರ್ಗಕ್ಕೆ ಮೀಸಲಾಗಿರುವ ಅಮೂಲ್ಯವೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ತಮ್ಮದೆಂದು ಅವರು ಅನ್ವಯ ಮಾಡಿಕೊಳ್ಳುವುದು ಮುಗಿದು ಹೋಗುತ್ತದೆ ಎಂಬುವಂಥದ್ದೇ. ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ Volume Study 3 ನಿನ್ನ ರಾಜ್ಯವು ಬರಲಿ. Adhyaya 6 ಸುಗ್ಗಿಯ ಕಾರ್ಯ. Page 86. ಅವರ ವಿವಿಧವಾದ ಕ್ರೈಸ್ತ ಸಾಮ್ರಾಜ್ಯಗಳು ಹೇಳಿಕೊಳ್ಳುವವುಗಳಾಗಿ ಮತ್ತು ಹೆಚ್ಚಾದ ಸತ್ಯದ ಬೆಳಕಿನಲ್ಲಿ ಅದರ ಅಪಶ್ರುತಿಯು ಹರಿದು ಹೋಗಿ ಈಗಾಗಲೇ
ಹತ್ತಿಕೊಂಡಿರುವ ಅವರ ವಿವಿಧ ಧಾರ್ಮಿಕ ಸಂಘಟನೆಗಳು ದೇವರ ರೋಷಾಗ್ನಿಯಿಂದ ನಾಶವಾಗುತ್ತವೆ. ಮಹಾಸಂಕಟದ ಈ ಸಮಯದಲ್ಲಿ ಈ ಯುಗವು ಮುಕ್ತಾಯಗೊಳ್ಳುವುದು. ಚಫನ್ಯ 3:8. ಅವರ ಭೂಲೋಕದ ಪದ್ಧತಿಯನ್ನು ಕ್ರೈಸ್ತ ಪ್ರಪಂಚವೆಂದು ಸಾಧಿಸುವ ಹೆಸರು ಮುಕ್ತಾಯವಾಗುತ್ತದೆ. ಹಣಜಿಯು ಸುಡುವಿಕೆಯ ಬಗ್ಗೆ ಹೇಳಿದ ನಂತರದಲ್ಲಿ ಆ ಸಾಮ್ಯವು ಮುಂದೆ ಆಗ ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಮತ್ತಾಯ 13:43 ಎಂದು ತಿಳಿಸುತ್ತದೆ. ನಿಜವಾದ ಸಭೆಯು ಇನ್ನೂ ಅಧಿಕಾರಯುತವಾಗಿ ದೇವರ ರಾಜ್ಯವಾಗಿ ಸಿದ್ಧಗೊಂಡಿಲ್ಲ ಮತ್ತು ಅದು ಸುಗ್ಗಿಯು ಅಂತ್ಯವಾಗುವವರೆಗೆ ಆ ರೀತಿಯಾಗಿ ಉನ್ನತಿ ಹೊಂದುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ಉತ್ತಮವಾದ ಯಾವ ಸಾಕ್ಷಿಯನ್ನು ನಾವು ಪಡಕೊಳ್ಳಬಹುದು? ಆಗ ಈ ನೀತಿಯ ಸೂರ್ಯನಾದ ಕ್ರಿಸ್ತೇಸುವು ಗುಣಪಡಿಸುವ ಕಿರಣಗಳೊಂದಿಗೆ ಆಶೀರ್ವದಿಸುವುದಕ್ಕೂ ಪುನರ್ವಶಪಡಿಸುವುದಕ್ಕೂ ಶುದ್ಧೀಕರಿಸುವುದಕ್ಕೂ ಪಾಪದ ಮತ್ತು ತಪ್ಪಿನ ಸೋಂಕು ಮಾನವ ಜಾತಿಯ ಈ ಸಮಸ್ತ ಪ್ರಪಂಚಕ್ಕೆ ತಗುಲದಂತೆಯೂ ಉದಯಿಸುತ್ತಾನೆ. ಮೊಂಡರನ್ನು ಎರಡನೆಯ ಮರಣದಲ್ಲಿ ನಾಶಗೊಳಿಸುತ್ತಾನೆ. ಸಾಂಕೇತಿಕ ಯಹೂದ್ಯ ಸುಗ್ಗಿಯ ನಿಜವಾದ ಇಸ್ರಾಯೇಲ್ಯರು ಮತ್ತು ಅನುಕರಣೆ ಮಾಡಲ್ಪಟ್ಟ ಇಸ್ರಾಯೇಲ್ಯರು ಯಹೂದ್ಯ ಅಥವಾ ಇಸ್ರಾಯೇಲ್ಯರ ಶಾರೀರಿಕ ಮನೆಯನ್ನು ರಚಿಸಲ್ಪಟ್ಟಿದ್ದಾರೆಂಬ ಸತ್ಯವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ನಿಜವಾದ ಇಸ್ರಾಯೇಲ್ಯರು ಮಾತ್ರವೇ ಆರಿಸಲ್ಪಟ್ಟು ಸುವಾರ್ಥಾಯುಗದಲ್ಲಿ ಶೇಖರಿಸಲ್ಪಟ್ಟರು ಮತ್ತು ಸುವಾರ್ಥಾಯುಗಕ್ಕೆ ಸೇರಿದ ಸತ್ಯಗಳನ್ನು ಕೂಡಿದ ಗೌರವಗಳನ್ನು ಹೊಂದಿದರು. ಆ ದೇಶದ ಉಳಿದವರೆಲ್ಲರೂ ಹೊಟ್ಟು ಆಗಿದ್ದು ದೈವಿಕವಾಗಿ ನಾಶವಾಗದಿದ್ದರೂ ಅನೇಕ ಜೀವಗಳು ಅವರ ತೊಂದರೆಯ ನಿಮಿತ್ತ ಮರಣ ಹೊಂದಿದರು. ಆದರೆ ಅದುವರೆವಿಗೆ ಅವರು ನಂಬಿ ಬೀಗುತ್ತಿದ್ದ ರಾಜ್ಯದ ಅವರ ಎಲ್ಲ ಸವಲತ್ತುಗಳನ್ನು ಕತ್ತರಿಸಿ ಹಾಕಲಾಯಿತು. ನಂತರ ಪ್ರಸ್ತುತ ಸುಡುವ ಸಮಯದಲ್ಲಿ ಹಣಜಿಯನ್ನು ನಡೆಸಿಕೊಳ್ಳುವವರ ಸಮಾನಾಂತರವನ್ನು ಮತ್ತು ಪ್ರತಿರೂಪವನ್ನು ಪತ್ತೆ ಹಚ್ಚಲಾಯಿತು. ಈ ಸುಗ್ಗಿಯಲ್ಲಿ ಏನನ್ನು ನಿರೀಕ್ಷಿಸಬಹುದೆಂದು ಮತ್ತು ಅದರಲ್ಲಿ ನಮ್ಮ ಪಾಲು ಏನೆಂದು ಕರ್ತನು ನಮಗೆ ತೋರಿಸಿಕೊಟ್ಟಿರುವುದಲ್ಲದೆ ನಮ್ಮನ್ನು ನಾವು ಇದರಿಂದ ಪ್ರತ್ಯೇಕಿಸಿಕೊಂಡಿದ್ದೇವೆ ಮತ್ತು ಕೊಯ್ಲುಗಾರರಾಗಿ ಇತರರಿಗೆ ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದಲು ಸಹಾಯವಾಗುವಂತೆ ಸತ್ಯದ ಕುಡುಗೋಲಾಗಿ ಉಪಯೋಗಿಸುವುದರಿಂದ ಮತ್ತು ತಪ್ಪಾದ ಮಾನವ ಪದ್ಧತಿಯಿಂದಲೂ ಬಂಧನಗಳಿಂದಲೂ ಪ್ರತ್ಯೇಕಿಸಿಕೊಂಡಿದ್ದೇವೆ. ಆದರೆ ನಾವು ಸರಿಯಾಗಿದ್ದೇವೆ ಎಂದು ಎರಡು ಪಟ್ಟು ಖಚಿತವಾಗುವಂತೆ ಮತ್ತು ಪ್ರತ್ಯೇಕಿಸುವ ಸುಗ್ಗಿಯ ಸಮಯವು ಬಂದದೆ ಮತ್ತು ಆತನು ನಮಗೆ ಸುಗ್ಗಿಯ ವರ್ಷವು ಪ್ರಾರಂಭ, ಅದರ ಉದ್ದ ಮತ್ತು ಅದು ಯಾವಾಗ ಮುಕ್ತಾಯವಾಗುತ್ತದೆ ಎಂಬುವುಗಳ ರುಜುವಾತುಗಳನ್ನು ಒದಗಿಸಿದ್ದಾನೆ. ಇವುಗಳನ್ನು ಈಗಾಗಲೇ ಪರೀಕ್ಷಿಸಿದ್ದೇವೆ ಮತ್ತು ಕ್ರಿಸ್ತ ಶಕ 1874 ಪ್ರಾರಂಭವಾದ ವರ್ಷವಾಗಿಯೂ 1914 ಮುಕ್ತಾಯದ 40 ಸುಗ್ಗಿಯ ಮುಕ್ತಾಯವಾಗಿ ಗುರುತಿಸಲ್ಪಟ್ಟಿದೆ. ಅದೇ ಸಮಯದಲ್ಲಿ ಈ ಸುಗ್ಗಿಯ ಕ್ರಮದ ಮತ್ತು ಕಾರ್ಯದ ಸೂಕ್ಷ್ಮ ಸಂಗತಿಗಳು ಯಹೂದ್ಯ ಕಾಲದ ನಮೂನೆಯಂತಿದೆ ಎಂದು ವರ್ಣಿಸಲ್ಪಟ್ಟಿದೆ. ಸಾಂಕೇತಿಕ ಸುಗ್ಗಿಯ ಕೆಲವೊಂದು ಗುರುತಿಸಲ್ಪಟ್ಟ ಕಾಲ ವೈಶಿಷ್ಟ್ಯತೆಗಳನ್ನು ನಾವೀಗ ಪರೀಕ್ಷಿಸೋಣ. ಇಂದು ನಮಗೆ ಅನ್ವಯವಾಗುವಂತೆ ಬೋಧಿಸುವ ಕ್ರಿಸ್ತನು ಸ್ಪಷ್ಟವಾಗಿ ಈ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಿರುವ ಪಾಠಗಳನ್ನು ನಮಗೆ ಯಾವುದೇ ಅನುಮಾನ ಅಥವಾ ಅನಿಶ್ಚಿತತೆ ಉಂಟಾಗದಂತೆ ಮತ್ತು ಆತನ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಗಮನಿಸೋಣ ಮತ್ತು ಅದರಂತೆ ಬಲದಿಂದ ಆತನ ಜೊತೆ ಸೇವಕರಂತೆ ಆತನು ಬಹಿರಂಗಪಡಿಸಿದ ಚಿತ್ತವನ್ನು ನೆರವೇರಿಸಲು ಕಾರ್ಯಪ್ರವರ್ತರಾಗೋಣ. ಯಹೂದ್ಯ ಸುಗ್ಗಿಯ ಎಲ್ಲ ಕಾಲಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯತೆಗಳು ನಂಬಿಗಸ್ತರಿಗೆ ಸಂಬಂಧಿಸಿದರೂ ಹೆಸರು ಮಾತ್ರದ ಸಮೂಹದ ಮೇಲೆ ಅವುಗಳ ಗುರುತುಪಡಿಸಿದ ಪರೀಕ್ಷೆ, ನಿರಾಕರಣೆ, ಪರಾಭವ ಮತ್ತು ಒಂದು ಪದ್ಧತಿಯಾಗಿ ಅಥವಾ ಕ್ರೈಸ್ತ ಸಭಾ ರಾಷ್ಟ್ರವಾಗಿ ಅದರ ನಾಶನ ಕಾಲಗಳೊಂದಿಗೆ ನೇರವಾದ ಸಂಬಂಧ ಹೊಂದಿದೆ. ಹೀಗೆ ಕರ್ತನು ಒಬ್ಬ ಮದಲಿಂಗನಾಗಿ ಕೊಯ್ಲುಗಾರನಾಗಿ ಕ್ರಿಸ್ತ ಶಕ 1929 ಬಂದದ್ದು ನಿಜವಾದ ಇಸ್ರಾಯೇಲರಿಗಾಗಿ ಅಷ್ಟೇ ಮಾತ್ರವಲ್ಲ, ಇಡೀ ಸಮೂಹಕ್ಕಾಗಿ ಬಂದನು. ಯೋಹಾನ 1:11 ಎಂಬ